नमस्ते मकड़े हेगीरा नान हिंदी तक मकड़े कन्ड सब्जेक्टवी ओके सो चिल्ड्रन कन्ड विषय हे वो पाठवन स्टार्टी एन पाठ हे पाठ सो स्टार्ट मुंचे वंदिष्टु ऐन केस अंत कल ना यवत मॉर्निंग लॉकडाउन टाइमली ओके सो कोरोना कोविड 19 बंदा निम्गेल्ला फुल लॉकडाउन आगित्तु मक्कळे हौदा सो नीवु मनेयल्ली एनु माड्ता इद्दिरि टीवी नोडोदु मोबाइल अल्लि गेम आडोदु आट आडोदु बट होरगडे होगोदिल्ल ओळगडेने आट आडोदु ई तर एल्लानु टाइम पास माडिद्रि सो टीवी अल्लि एनेनु नोड्ता इद्दिरि ಹೇಳಿ ನೋಡೋಣ ಓಕೆ ನಿಮ್ಮದೆಲ್ಲ ಏನಪ್ಪ ಅಂತಂದ್ರೆ ಚಿಕ್ಕ ಮಕ್ಕಳ ಕಥೆಗಳನ್ನು ನೋಡ್ತಾ ಇದ್ರಿ ಆಮೇಲೆ ಡಿಸ್ನಿ ಲ್ಯಾಂಡ್ ನೋಡ್ತಾ ಇದ್ರಿ ಹೌದಾ ಅನಿಮೇಷನ್ ವಿಡಿಯೋಸ್ಗಳನ್ನು ನೋಡ್ತಾ ಇದ್ರಿ ಅದೇ ರೀತಿ ಟಿವಿಗಳಲ್ಲಿ ಮಹಾಭಾರತ ರಾಮಾಯಣಗಳನ್ನು ನೋಡಿದಿರಿ ನೀವು ನೋಡಿದಿರಲ್ಲ ಮಹಾಭಾರತವನ್ನು ನೋಡಿದಿರಲ್ಲ ಇಂಟರೆಸ್ಟಿಂಗ್ ಒಂದು ಏನಪ್ಪ ಅಂತಂದ್ರೆ ಸೀರಿಯಲ್ ಅದು ಬಂದಿತ್ತು ಧಾರಾವಾಹಿ ಮಹಾಭಾರತ ಅಂತ ಹೇಳಿ ಸೊ ಮಹಾಭಾರತದ ಕಥೆಗಳನ್ನು ಎಷ್ಟು ಓದಿದ್ರೂ ಕಡಿಮೆನೆ ಮಕ್ಕಳೇ ಹೌದಾ ಅದೇ ರೀತಿಯಾಗಿ ಹೇಗೆ ನಾವು ನೋಡ್ತಾ ಓದಿವಲ್ಲ ಅದೇ ರೀತಿ ನಮಗೆ ಇನ್ನೂ ಇಂಟ್ರೆಸ್ಟ್ ಬರ್ತಾ ಇತ್ತು ಮಹಾಭಾರತವನ್ನು ನೋಡೋದಕ್ಕೆ ಹೌದಾ ಅದರಲ್ಲಿ ಯಾರು ಬರ್ತಾರೆ ಮುಖ್ಯವಾಗಿ ರಾಮ ಸೀತೆ ಲಕ್ಷ್ಮಣ ಬರ್ತಾರೆ ಮಹಾಭಾರತದಲ್ಲಿ ಯಾರು ಬರ್ತಾರೆ ಹೇಳ್ರಿ ಪಾಂಡವರು ಮತ್ತು ಕೌರವರು ಹೌದಾ ಪಂಚ ಪಾಂಡವರು ಮತ್ತು ಕೌರವರು ಬರ್ತಾರೆ ಭೀಷ್ಮ ಬರ್ತಾರೆ ಆಮೇಲೆ ಯಾರು ದ್ರೌಪದಿ ಬರ್ತಾಳೆ ಕುಂತಿ ಬರ್ತಾರೆ ಆಮೇಲೆ ಏನಪ್ಪ ಅಂತಂದ್ರೆ ದುರ್ಯೋಧನ ಮೇನ್ ಇಂಪಾರ್ಟೆಂಟ್ ವಿಲನ್ ಹೌದಾ ಒಂದು ಕಡೆ ವಿಲನ್ ಅಂತ ಕರೀತೀವಿ ಇನ್ನೊಂದು ಕಡೆ ರಾಮಾಯಣ ಮಹಾಭಾರತದ ಹೀರೋ ಅಂತಾನೂ ಕರೀತೀವಿ ಹೌದಾ ಸೊ ರಾಮಾಯಣ ಮಹಾಭಾರತವನ್ನು ನಾವು ನೋಡಿದೀವಿ ಹೇಗೆ ನೋಡಿದೀವಿ ಅಂದ್ರೆ ಅತಿ ಇಂಟ್ರೆಸ್ಟಿಂದ ಖುಷಿಯಿಂದ ನೋಡಿದೀವಿ ನಾವು ಆಮೇಲೆ ಅದನ್ನ ನೋಡ್ತಾ ನಾವು ಬಹಳಷ್ಟು ಏನಪ್ಪಾ ಅಂತಂದ್ರೆ ಒಂದಿಷ್ಟು ವಿಷಯಗಳನ್ನು ತಿಳ್ಕೊಂಡ್ವಿ ಆ ಜೀವನದಲ್ಲಿ ಹೀಗಿರುತ್ತೆ ಹೀಗಿರಬೇಕು ಅಂತ ಹೇಳಿ ನೀವು ಕೂಡ ನೋಡಿದಿರಿ ಅನ್ಕೊಂಡಿದ್ದೀನಿ ನಾನು ಹೌದಾ ಎಲ್ಲೆಂದರಲ್ಲಿ ಸಾಯ ಸಂಜೆ ಆದ ತಕ್ಷಣ ಎಲ್ಲರ ಮನೆಯಲ್ಲಿ ಏನಪ್ಪಾ ಅಂತಂದ್ರೆ ಮಹಾಭಾರತ ಮತ್ತು ರಾಮಾಯಣ ಸಾಗರವನ್ನು ನೋಡಿದ್ವಿ ನಾವು ಹೌದಾ ಸೋ ಅದೇ ರೀತಿ ಇವತ್ತು ಕೂಡ ನಾವು ಏನಪ್ಪಾ ಅಂತಂದ್ರೆ ಒಂದು 11ನೇ ಒಂದು ಪಾಠದಲ್ಲಿ ಮಹಾಭಾರತದ ಒಂದು ಅದು ಮಹಾಭಾರತವನ್ನು ಪೂರ್ತಿಯಾಗಿ ಓದಕ್ಕಂತೂ ಸಾಧ್ಯ ಇಲ್ಲ ಹೌದಾ ಇವಾಗ ನಾವೆಲ್ಲ ನೋಡಿದ್ವಿ ಅದನ್ನೇ ಮಾಡೋದಕ್ಕೇ ಅಷ್ಟು ವರ್ಷ ಕಾಲ ಮಹಾಭಾರತನ ಓದೋದು ಅಷ್ಟು ಈಸಿ ಅಲ್ಲ ಮಕ್ಕಳು ಅದಕ್ಕೆ ಏನಪ್ಪ ಅಂತಂದ್ರೆ ಚಿಕ್ಕ ಚಿಕ್ಕ ಸನ್ನಿವೇಶಗಳನ್ನು ಮಾತ್ರ ನಿಮಗೆ ಕೊಟ್ಟಿರ್ತಾರೆ ಸನ್ನಿವೇಶ ಅಂತಂದ್ರೆ ಒಂದೊಂದು ನಡೆದಂಥ ಘಟನೆಗಳನ್ನು ಆಮೇಲೆ ಅದು ಏನಪ್ಪ ಅಂತಂದ್ರೆ ಯುದ್ಧದ ಘಟನೆ ಅಂತೂ ಯುದ್ಧ ನಡೆಯುವಾಗಿನ ಘಟನೆ ಅಂತೂ ಹೇಳ್ತಿರೋದು ಹೌದಾ ಅದರಲ್ಲಿರುವಂಥ ಚಿಕ್ಕ ಚಿಕ್ಕ ಒಂದು ವಿಷಯಗಳನ್ನು ಸುದ ನಾವು ಏನು ಮಾಡ್ತೀವಿ ಅತಿ ಇಂಟ್ರೆಸ್ಟಿಂದ ನೋಡ್ಕೊಂಡಿದ್ವಿ ತಿಳ್ಕೊಂಡಿದ್ವಿ ಹಾಗೆಯೇ ನಾವು ಇವತ್ತು ಏನು ಮಾಡೋಣ ಅಂತಂದರೆ ಯಾರ ಬಗ್ಗೆ ದುರ್ಯೋಧನ ಅದರಲ್ಲಿ ದುರ್ಯೋಧನ ಬರ್ತಾರೋ ಕರ್ಣ ಬರ್ತಾನೆ ಆಮೇಲೆ ಅರ್ಜುನ ಬರ್ತಾನೆ ಭೀಮ ಬರ್ತಾನೆ ಹಾಂ ಈ ರೀತಿಯ ಹಲವಾರು ನಾವು ಏನು ಮಾಡ್ತೀವಪ್ಪ ಅಂತಂದರೆ ಪಾಂಡವರು ಕೌರವರಗಳನ್ನು ಎಲ್ಲರನ್ನು ನೋಡ್ತೀವಿ ಆದರೆ ಅವರನ್ನ ನಾವು ಓದ್ಬೇಕಂದ್ರೆ ಇವ್ರು ವಿಲನ್ ಇವ್ರು ಹೀರೋ ಅಂತ ನಾವು ಏನು ಮಾಡಲ್ಲ ಅವರದೇ ಆದಂಥ ವ್ಯಕ್ತಿತ್ವವನ್ನು ಒಳಗೊಂಡಿರ್ತಾರೆ ಅವರೆಲ್ಲ ಹೌದಾ ನಾವು ಯಾರಪ್ಪ ದುರ್ಯೋಧನ ಕೆಟ್ಟವನು ಅಂತ ಹೇಳ್ತೀವಿ ಆದರೆ ಮಹಾಭಾರತದಲ್ಲಿ ಅವನಿಂದನೇ ಎಲ್ಲ ಆಯಿತು ಅಂತ ಹೇಳ್ತೀವಿ ದ್ರೌಪದಿ ಏನಪ್ಪ ಅಂತಂದ್ರೆ ಆ ಪಂಚಪಾಂಡವರ ಹೆಂಡತಿ ಆದರೆ ಅವಳಿಂದನೇ ಮಹಾಭಾರತ ಆಯಿತು ಅಂತ ಹೇಳ್ತೀವಿ ಹೌದಾ ಸೊ ಭೀಷ್ಮ ಎಂಥ ಭೀಷ್ಮ ಅವರ ಒಂದು ಏನಪ್ಪ ಅಂತಂದ್ರೆ ಮಾತುಗಳನ್ನು ಕೇಳಿದರೆ ಎಷ್ಟು ಖುಷಿಯಾಗುತ್ತೆ ಹೌದಾ ಸೊ ಅಂಥವರು ಯಾವ ಮಹಾಭಾರತದ ಒಂದು ದಿಗ್ಗಜರು ಅಂತ ಹೇಳ್ತೀವಿ ನೋಡ್ತೀವಿ ಆಮೇಲೆ ಅರ್ಜುನ ಕೃಷ್ಣ ಮುಖ್ಯವಾಗಿ ಕೃಷ್ಣ ಹೌದಾ ಸೊ ಕೃಷ್ಣನ ಬಗ್ಗೆ ನಾವು ಏನಪ್ಪ ಅಂತಂದರೆ ಇಡೀ ಒಂದು ರಾಮಾಯಣದ ಉದ್ದಕ್ಕೂ ನಾವು ಕೃಷ್ಣನ ಬಗ್ಗೆ ಏನಪ್ಪ ಅಂತಂದ್ರೆ ಅತಿ ಇಂಟ್ರೆಸ್ಟಿಂಗಾಗಿ ನಾವು ನೋಡುವಂಥ ಒಂದು ಕ್ಯಾರೆಕ್ಟರ್ ಪಾತ್ರಧಾರಿ ಯಾರಪ್ಪ ಅಂತಂದರೆ ಕೃಷ್ಣ ಹೌದಾ ಸೊ ಈ ರೀತಿಯಾಗಿ ಒಬ್ಬರಿಗಿಂತ ಒಬ್ಬರು ಹೆಚ್ಚು ಹೆಚ್ಚು ಇಂಟ್ರೆಸ್ಟಿಂಗ್ ಒಂದು ಪಾತ್ರಗಳನ್ನು ಒಳಗೊಂಡಂಥ ಒಂದು ಮಹಾಭಾರತವನ್ನು ನಾವು ನೋಡಿ ಫುಲ್ ಎಂಜಾಯ್ ಮಾಡಿದ್ದೀವಿ ಹೌದಾ ಎಂಜಾಯ್ ಮಾಡಿದ್ದೀವಿ ಅದರಿಂದ ತುಂಬಾ ತಿಳ್ಕೊಂಡ್ಬಿಟ್ವಿ ಹಾಗೇ ಮಕ್ಕಳೇ ಇವತ್ತು ಕೂಡ ಪಾಠ 11ರಲ್ಲಿ ಒಬ್ಬ ವಿಶೇಷವಾದ ಮಹಾಭಾರತದಲ್ಲಿ ಬರುವಂಥ ಒಬ್ಬ ವಿಶೇಷವಾದ ವ್ಯಕ್ತಿಯ ಬಗ್ಗೆ ಇವತ್ತು ನಾವು ಸ್ಟಡಿ ಮಾಡೋಣ ಯಾರು ಹೇಳ್ರಿ ಅಭಿಮನ್ಯು ಯಾರು ಹೇಳ್ರಿ ವೀರ ಅಭಿಮನ್ಯು ಅದು ಯಾರು
वीर अभिमन्यु अंत ओके लेसन नंबर 11 ओके वीर अभिमन्यु ओके मक्कळे अभिमन्यु नोडिरल्ल नोडिदिरल्ल ओके इवाग नावु स्टार्ट माडोण लेसन अन्न स्टार्ट माडोण नानु हेळ्ता होग्तीनि ನಾನು ಹೇಗೆ ಅದನ್ನ ಓದುತ್ತಾ ಹೋಗ್ತೀನಲ್ಲ ಚಿಲ್ರೆ ಮಕ್ಕಳೇ ನಿಮಗೆ ನೀವು ನೋಡಿದ್ದು ಅದು ನೆನಪಾಗುತ್ತೆ ನಿಮಗೆ ಗ್ಯಾರಂಟಿ ಡೆಫಿನೆಟ್ ಆಗಿ ಹೇಳ್ತೀನಿ ನೀವು ಏನು ಸೀರಿಯಲ್ ನೋಡ್ತಾ ಇದ್ದಿರಲ್ಲ ಅದನ್ನ ಮಹಾಭಾರತವನ್ನ ಅದು ಕಣ್ಣು ಮುಂದೆ ಬಂದು ಹೋಗ್ತಾ ಇರುತ್ತೆ ನೋಡಿ ಅಷ್ಟು ಚೆನ್ನಾಗಿ ಮಹಾಭಾರತವನ್ನ ರಚನೆ ಮಾಡಿದ್ದಾರೆ ಸೋ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲೆಸನ್ ನಂಬರ್ 11 ಪಾಠ 11 ಹೌದಾ ಅದರಲ್ಲಿರುವಂತ ಒಬ್ಬ ವೀರ ಬಾಲಕನ ಬಗ್ಗೆ ನಾವು ಅಭ್ಯಾಸ ಮಾಡೋಣ ನೋಡಿ ಲೆಸನ್ ಪಾಠ 11 ವೀರ ಅಭಿಮನ್ಯು ಇದರಲ್ಲಿ ಯಾರ ಬಗ್ಗೆ ಅಭ್ಯಾಸ ಮಾಡ್ತಾ ಇದೀವಿ ಹೇಳಿ ನೋಡೋಣ ಅಭಿಮನ್ಯುವಿನ ಬಗ್ಗೆ ಅಭ್ಯಾಸ ಮಾಡ್ತಾ ಇದೀವಿ ಕೌರವರಿಯು ಪೇಜ್ ನಂಬರ್ 68 ಮಕ್ಕಳೇ ಫಿಂಗರ್ ಆನ್ ದಿ ಲೈನ್ ನಿಮ್ಮ ಲೈನ್ ಮೇಲೆ ನಿಮ್ಮ ಬೆರಳಿರಬೇಕು ನಾನು ಓದ್ತಾ ಹೋಗ್ತಾ ಇರ್ತೀನಿ ಓಕೆ ಕೌರವರಿಯು ಪಾಂಡವರಿಯು ಕುರುಕ್ಷೇತ್ರದಲ್ಲಿ ಘನಘೋರ ಸಂಗ್ರಾಮ ನಡೆಯತಾ ಇತ್ತು ಯುದ್ಧ ಎಲ್ಲಿ ನಡೆಯತಾ ಇತ್ತು ಕುರುಕ್ಷೇತ್ರ ಅಂತ ಕರೀತೀವಿ ನಾವು ಕುರುಕ್ಷೇತ್ರ ಸೋ ಅಲ್ಲಿ ಕೌರವರಿಗೆ ಮತ್ತು ಪಾಂಡವರಿಗೆ ನಡೆಯತಾ ಇತ್ತು 12ನೇ ದಿನ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದ್ದರು 12ನೇ ದಿನ ದ್ರೋಣಾಚಾರ್ಯ ಕೌರವರಿಗೆ ಮತ್ತು ಪಾಂಡವರಿಗೆ ಇಬ್ಬರಿಗೂ ಗುರುಗಳು ಅವರು ಹೌದಾ ಸೋ ಅವರು ಒಂದು ಚಕ್ರವ್ಯೂಹವನ್ನು ರಚನೆ ಮಾಡಿದರು ಕೃಷ್ಣ ಬಲರಾಮ ಮತ್ತು ಅರ್ಜುನ ನೋಡಿ ಕೃಷ್ಣ ಬಲರಾಮ ಮತ್ತು ಅರ್ಜುನ ಬಿಟ್ಟರೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಉಳಿದ ಪಾಂಡವರಾರಿಗೂ ಗೊತ್ತಿರಲಿಲ್ಲ ಚಕ್ರವ್ಯೂಹ ನೋಡಿ ಮಕ್ಕಳೇ ಚಕ್ರವ್ಯೂಹ ಅಂತಂದ್ರೆ ಇದು ಗೊತ್ತಾಯ್ತಲ್ಲ ಈ ರೀತಿಯಾಗಿ ಇಲ್ಲಿದ್ದವರು ಯಾವ ರೀತಿ ಹೊರಗೆ ಬೆಳಗ್ಗೆ ಬರಬೇಕು ಅಂತ ಗೊತ್ತಾಗಲ್ಲ ಇಲ್ಲಿದ್ದವರಿಗೆ ಹೇಗೆ ಒಳಗೆ ಹೋಗಬೇಕು ಅಂತ ಗೊತ್ತಿರಲಿಲ್ಲ ಸಪೋಸ್ ಓಕೆ ಏನು ಮಾಡ್ತಾರೆ ಹೇಳ್ರಿ ಅಪೋಸಿಟ್ ಪಾರ್ಟಿ ಕೌರವರು ಏನು ಮಾಡ್ತಾರೆ ಅಭಿಮನ್ಯುಗೆ ಇಲ್ಲಿ ಒಳಗೆ ಬರೋದಕ್ಕೆ ದಾರಿ ಮಾಡಿ ಕೊಡ್ತಾರೆ ಇದನ್ನೆಲ್ಲ ಭೇದ ಮಾಡಿ ಈ ರೀತಿ ಒಳಗೆ ಹೋಗ್ತಾರೆ ಆದ್ರೆ ಮಕ್ಕಳೇ ಅವರಿಗೆ ಹೊರಗೆ ಬರೋದು ಗೊತ್ತಾಗಲ್ಲ ಸೊ ಇದು ಚಕ್ರವ್ಯೂಹ ಈ ಚಕ್ರವ್ಯೂಹವನ್ನ ಹೇಗೆ ಅದನ್ನ ಡಿವೈಡ್ ಮಾಡಿ ಅದನ್ನ ಭೇದಿಸಿ ಡಿವೈಡ್ ಮಾಡಿ ಅದನ್ನ ಹೇಗೆ ಮುರಿದು ಹೊರಗಡೆ ಬರಬೇಕು ಅನ್ನೋ ಒಂದು ವಿದ್ಯೆ ಯಾರಿಗೆ ಗೊತ್ತಿತ್ತು ಹೇಳಿ ಕೇವಲ ಕೃಷ್ಣ ಮತ್ತು ಬಲರಾಮ ಅವರಿಬ್ಬರು ಅಣ್ಣ ತಮ್ಮ ಹೌದಾ ಕೃಷ್ಣ ಬಲರಾಮ ಮತ್ತು ಅರ್ಜುನನಿಗೆ ಮಾತ್ರ ಗೊತ್ತಿತ್ತು ಮೂವರಿಗೆ ಮಾತ್ರ ಗೊತ್ತಿತ್ತು ಸೊ ಇದರಿಂದ ಭೀಮಸೇನ ಮತ್ತು ಧರ್ಮರಾಯ ಚಿಂತಾಕ್ರಾಂತರಾಗಿದ್ದರು ನೋಡ್ರಿ ಇದರಿಂದ ಭೀಮ ಮತ್ತು ಧರ್ಮರಾಯ ಬಹಳಷ್ಟು ಚಿಂತೆ ಮಾಡ್ತಾ ಇದ್ರು ಆವಾಗ ಧರ್ಮರಾಯ ಮತ್ತು ಭೀಮಸೇನ ಚರ್ಚಿಸುತ್ತಾ ಕುಳಿತಿದ್ದಾರೆ ಅಲ್ಲಿಗೆ ಅಭಿಮನ್ಯುವಿನ ಪ್ರವೇಶ ಇದು ಒಂದು ನಾಟಕ ಅಂತ ನಾವು ಹೇಳ್ಬೋದು ಮಕ್ಕಳೇ ನೀವು ಶಾಲೆಯಲ್ಲಿ ಕೂಡ ಇದನ್ನ ಮಾಡಿ ಏನ್ ಮಾಡಪ್ಪ ಅಂತಂದ್ರೆ ಎಲ್ಲರೂ ತಿಳ್ಕೊಳ್ಬಹುದು ಇನ್ನಷ್ಟು ಎಲ್ಲರೂ ಭೀಮ ಅರ್ಜುನ ಅಭಿಮನ್ಯು ಅಲ್ಲಿ ಏನ ಶಾಲಾ ಒಂದು ನಿಮ್ಮ ಕ್ಲಾಸ್ ರೂಮ್ ಅಲ್ಲಿ ಎಲ್ಲನೂ ಪಾತ್ರಧಾರಿಗಳನ್ನಾಗಿ ಮಾಡಿ ಇದನ್ನ ಒಂದು ಡ್ರಾಮಾವನ್ನ ಮಾಡಬಹುದು ಓಕೆ ಸೊ ಅಲ್ಲಿ ಧರ್ಮರಾಯ ಮತ್ತು ಭೀಮಸೇನ ಇದ್ದಾಗ ಯಾರು ಬರ್ತಾರೆ ಅಭಿಮನ್ಯು ಬರ್ತಾನೆ ಅಭಿಮನ್ಯು ಹೇಳ್ತಾನೆ ದೊಡ್ಡಪ್ಪ ನೀವೇಕೆ ಎಂದು ಬಹಳ ಚಿಂತಾಕ್ರಾಂತರಾಗಿದ್ದೀರಿ ಯಾಕೆ ಚಿಂತೆ ಮಾಡ್ತಾ ಇದ್ದೀರಿ ಇವತ್ತು ನೀವು ಅಂತ ಕೇಳ್ತಾನೆ ಅವಾಗ ಧರ್ಮರಾಯ ಯಾಕಂದ್ರೆ ಪಾಂಡವರಲ್ಲಿ ಎಲ್ಲಕ್ಕಿಂತ ದೊಡ್ಡವನು ಧರ್ಮರಾಯ ಏನ್ ಹೇಳ್ತಾನೆ ಬಾ ಮಗು ಅಭಿಮನ್ಯು ಇಂದು ದ್ರೋಣಾಚಾರ್ಯರು ಯುದ್ಧ ಭೂಮಿಯಲ್ಲಿ ಚಕ್ರವ್ಯೂಹವನ್ನು ರಚಿಸಿದ್ದಾರೆ ದ್ರೋಣಾಚಾರ್ಯ ಚಕ್ರವ್ಯೂಹವನ್ನ ರಚನೆ ಮಾಡಿದ್ದಾರೆ ಇದನ್ನು ಭೇದಿಸುವ ವಿದ್ಯೆ ನಿನ್ನ ತಂದೆಯಾದ ಅರ್ಜುನ ಕೃಷ್ಣ ಬಲರಾಮನಿಗೆ ಮಾತ್ರ ಗೊತ್ತು ಆದರೆ ಈಗ ಅವರು ಅನಿವಾರ್ಯವಾಗಿ ಸಂಶಪ್ತಕರೆಂಬ ರಾಕ್ಷಸರನ್ನು ಎದುರಿಸಲು ಹೋಗಿದ್ದಾರೆ ಈಗೇನು ಮಾಡಬೇಕು ಎಂಬುದೇ ದೊಡ್ಡ ಚಿಂತೆಯಾಗಿದೆ ನೋಡ್ರಿ ದ್ರೋಣಾಚಾರ್ಯ ಒಂದು ಚಕ್ರವ್ಯೂಹವನ್ನು ರಚನೆ ಮಾಡಿಬಿಟ್ಟಿದ್ದಾರೆ ಇದನ್ನ ಭೇದಿಸುವ ಕಲೆ ಯಾರಿಗೆ ಗೊತ್ತಿದೆ ಕೃಷ್ಣ ಬಲರಾಮ ಅರ್ಜುನನ ಗೊತ್ತಿದೆ ಆದ್ರೆ ಅವರು ಮೂವರು ರಾಕ್ಷಸರನ್ನ ಸಾಯಿಸಲು ಹೋಗಿದ್ದಾರೆ ಅವರೀಗ ಇಲ್ಲಿಲ್ಲ ಏನ್ ಮಾಡ್ಬೇಕು ಅಂತ ಚಿಂತೆಯಾಗಿದೆ ಅಂತ ಹೇಳ್ತಾರೆ ಅವಾಗ ಅಭಿಮನ್ಯು ಹೇಳ್ತಾನೆ ದೊಡ್ಡಪ್ಪ ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಚಿಂತೆ ಅಂತ ಹೇಳ್ತಾರೆ ಮೊದಲನೇ ಹೇಳಿ ಕೇಳಿ
ಅರ್ಜುನನ ಮಗ ಹೌದಾ ಅಭಿಮನ್ಯು ಸೋ ಏನಂದ್ರೆ ಇಷ್ಟೇ ಚಿಕ್ಕ ವಿಷಯಕ್ಕೆ ಇಷ್ಟು ದೊಡ್ಡ ಚಿಂತೆ ಯಾಕೆ ಮಾಡ್ತಾ ಇದ್ದೀರಾ ಅಂತ ಹೇಳ್ದ ಧರ್ಮರಾಯ ಏನು ಇಷ್ಟು ಇದು ಚಿಕ್ಕ ವಿಷಯ ಬೇಕಂದ ಪಾಂಡವರಿಗೂ ಕೌರವರಿಗೂ ಬಿಲ್ವಿದ್ಯೆ ಕಲಿಸಿದ ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸುವುದು ಅಷ್ಟು ಸುಲಭದ ಕೆಲಸವೇ ಅಂತ ಹೇಳ್ದ ಇದು ಚಿಕ್ಕ ವಿಷಯವಲ್ಲ ಈ ಒಂದು ಚಕ್ರವ್ಯೂಹವನ್ನು ರಚಿಸಿದಂಥ ದ್ರೋಣಾಚಾರ್ಯ ಪಾಂಡವರಿಗೂ ಮತ್ತು ಕೌರವರಿಗೂ ಇಬ್ಬರಿಗೂ ಕಲಿಸಿದಂಥ ಗುರುಗಳು ಟೀಚರವರು ಸೊ ಅದು ಎಷ್ಟು ಈಸಿಯಾಗಿ ಇದನ್ನು ಮುರಿಯುವುದು ಅಷ್ಟು ಈಸಿ ಅಲ್ಲ ಅಂತ ಹೇಳ್ತಾನೆ ಆಗ ಅಭಿಮನ್ಯು ಹೇಳ್ತಾನೆ ಚಿಂತೆ ಬಿಡಿ ದೊಡ್ಡಪ್ಪ ಚಕ್ರವ್ಯೂಹವನ್ನು ನಾನು ಭೇದಿಸುತ್ತೇನೆ ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡಿ ಚಿಂತೆ ಮಾಡಬೇಡಿ ನಾನು ಹೋಗ್ತೀನಿ ನನಗೆ ಕಳಿಸಿಕೊಡ್ರಿ ಅಂತ ಹೇಳ್ತಾನೆ ಆ ಧರ್ಮರಾಯ ಆತನು ಅಭಿಮನ್ಯುವಿನ ಮಾತು ಕೇಳಿ ಮನದಲ್ಲೇ ಹೆಮ್ಮೆ ಪಡುತ್ತಾ ಒಳಗೊಳಗೆ ಖುಷಿಯಾಗ್ತಾ ಇದೆ ಭೇಷ್ ಕುಮಾರ ನಿನ್ನ ಪರಾಕ್ರಮದ ಮಾತನ್ನು ಕೇಳುತ್ತಿದ್ದರೆ ನನಗೆ ಅತೀವ ಸಂತೋಷವಾಗುತ್ತಿದೆ ನಿನ್ನನ್ನು ಪಡೆದ ನಾವೇ ಧನ್ಯರು ನೀನು ಇಷ್ಟು ಹೇಳ್ತೀರಿಯಲ್ಲ ನಿನಗೆ ಅದು ಇಷ್ಟೊಂದು ಧೈರ್ಯ ಇದೆಯಲ್ಲ ಇದೇ ನನಗೆ ತುಂಬ ಖುಷಿಯನ್ನು ಕೊಡ್ತಾ ಇದೆ ಅಂತ ನೋಡಿ ಮಕ್ಕಳೇ ಇಲ್ಲಿ ಏನು ಹೇಳ್ತಾನೆ ಅಂತಂದ್ರೆ ಅವನು ಅವರ ಧರ್ಮರಾಯ ಖುಷಿ ಪಡ್ತಾನೆ ನೀನು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ಧೈರ್ಯದ ಮಾತು ಹೇಳ್ತಾ ಇದೆಯಲ್ಲ ಅಂಥೇಳಿ ನಂಗೆ ತುಂಬ ಖುಷಿ ಆಗ್ತದೆ ಆದರೆ ಅಂತ ಹೇಳ್ತಾ ಇನ್ನು ಮುಂದೆ ಆದರೆ ಅಭಿಮನ್ಯು ಹೇಳ್ತಾನೆ ಆದರೆ ಹಾಗೆಂದರೆ ಇನ್ನು ದೊಡ್ಡಪ್ಪ ನನ್ನ ಸಾಮರ್ಥ್ಯದ ಮೇಲೆ ನಿನಗೆ ಶಂಕೆಯೇ ಶಂಕೆ ಅಂತಂದ್ರೆ ಅನುಮಾನ ಶಂಕೆಯೇ ನನ್ನ ಮೈಯಲ್ಲಿ ಹರಿಯುತ್ತಿರುವುದು ಕ್ಷತ್ರಿಯ ವಂಶದ ರಕ್ತ ನಾನು ಜಗದ್ವಿಖ್ಯಾತ ಅರ್ಜುನನ ಮಗ ನೋಡ್ರಿ ಆ ನನ್ನ ಮೇಲೆ ಸಂಶಯ ನನಗೆ ನಾನು ಇದನ್ನು ಭೇದಿಸಿ ನಾನು ಹೊರಗೆ ಬರೋಕ್ಕೆ ಸಾಧ್ಯವಿಲ್ಲವೇ ನಾನು ಅರ್ಜುನನ ಮಗ ಅದು ಅರ್ಜುನ ಹೇಗೆ ಜಗದ್ವಿಖ್ಯಾತ ಎಲ್ಲರೂ ಪ್ರಶಂಸೆ ಪಡುವಂಥ ಜಗತ್ ವಿಖ್ಯಾತವಾದಂಥ ಅರ್ಜುನನ ಮಗ ಅದೀನಿ ನಾನು ಕ್ಷತ್ರಿಯ ರಕ್ತ ನನ್ನಲ್ಲಿ ಹರಿತಾ ಇದೆ ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ ನನಗೆ ಕಳಿಸ್ಕೊಡ್ರಿ ಅಂತ ಆವಾಗ ಧರ್ಮರಾಯ ಹೌದು ಮಗು ನೀನು ಹೇಳುತ್ತಿರುವ ಮಾತುಗಳಲ್ಲಿ ಸಂದೇಹವೇ ಇಲ್ಲ ಆದರೆ ಈ ಘನಘೋರ ಅಂದ್ರೆ ದೊಡ್ಡ ಪ್ರಮಾಣದ ಯುದ್ಧ ಮಕ್ಕಳೇ ಹೌದಾ ಯುದ್ಧವು ನಿನ್ನಂತಹ ಬಾಲಕನಿಗೆ ಸಲ್ಲದು ಕುಮಾರ ಇಷ್ಟು ದೊಡ್ಡ ಯುದ್ಧವನ್ನು ಯುದ್ಧದಲ್ಲಿ ನಿನಗೆ ಕಳಿಸುವುದು ನೀ ಒಂದು ಇನ್ನು ಚಿಕ್ಕ ಮಗು ನಿನಗೆ ಕಳಿಸುವುದು ಒಂದು ಉತ್ತಮವಾದ ಕೆಲಸ ಅಲ್ಲ ಅಂತ ಹೇಳ್ತಾನೆ ಆಗ ಅಭಿಮನ್ಯು ಚಕ್ರವನ್ನು ವ್ಯೂಹವನ್ನು ಭೇದಿಸುವ ವಿದ್ಯೆಯನ್ನು ನಾನು ತಾಯಿಯ ಗರ್ಭವಿರುವಾಗಲೇ ಶ್ರೀಕೃಷ್ಣ ಪರಮಾತ್ಮನಿಂದ ಕೇಳಿ ತಿಳಿದುಕೊಂಡಿದ್ದೇನೆ ನನ್ನನ್ನು ಹರಸಿ ಕಳಿಸಿ ದೊಡ್ಡಪ್ಪ ಅಂತ ಹೇಳ್ತಾನೆ ನೋಡ್ರಿ ತಾಯಿ ಗರ್ಭದಲ್ಲಿದ್ದಾಗ ತಾಯಿಯವ ಏನು ಓದ್ತಾರೆ ಏನು ನೋಡ್ತಾರೆ ಏನು ಮಾಡ್ತಿರ್ತಾರೆ ಅದು ಮಗುವಿನ ಮೇಲೆ ಪರಿಣಾಮ ಬೀಳುತ್ತೆ ಅಂತ ಹೇಳ್ತೀವಿ ನಾವು ಹೌದಾ ಇದಕ್ಕಿಂತ ದೊಡ್ಡ ಒಂದು ಉದಾಹರಣೆ ಬೇಕಾ ಮಕ್ಕಳೇ ಅವಳು ತಾಯಿಯ ಗರ್ಭದಲ್ಲಿ ಇದ್ದಾಗನೇ ಕೃಷ್ಣ ಏನು ಮಾಡ್ತಾ ಇರ್ತಾನೆ ಅವಳಿಗೆ ಕಥೆಯನ್ನು ಹೇಳುತ್ತಿರುವಾಗ ಆ ಮಗು ತಾಯಿಯ ಹೊಟ್ಟೆಯಲ್ಲಿದ್ದಾಗಲೇ ಅದನ್ನ ಕೇಳಿಸ್ಕೊಂಡು ಬಿಟ್ಟಿರ್ತಾನೆ ಚಕ್ರವ್ಯೂಹದಲ್ಲಿ ಹೇಗೆ ಹೋಗಬೇಕು ಅದನ್ನು ಹೇಗೆ ಭೇದಿಸಬೇಕು ಅಂತ ಹೇಳಿ ಅವಾಗ ಕೇಳಿ ತಿಳಿದುಕೊಂಡಿದ್ದೇನೆ ಅಂತ ಭೀಮಸೇನ ಏನಂತಾನವಾಗ ಭಲೆ ಕುಮಾರ ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನೀನು ಚಕ್ರವ್ಯೂಹ ಭೇದಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ ವ್ಯಾರಿ ಗುಡ್ ಅಂತ ಹೌದಾ ಭಲೆ ನೀನು ತನ್ನ ತಾಯಿಯ ಹೊಟ್ಟೆಯಲ್ಲಿರುವಾಗನೇ ಇದನ್ನು ಎಲ್ಲ ತಿಳ್ಕೊಂಡಿದೀಯಾ ಅಂತಂದ್ರೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಈ ಒಂದು ಚಕ್ರವ್ಯೂಹವನ್ನು ನೀನು ಮುರಿದು ಬರ್ತೀಯ ಅನ್ನೋದು ನನಗೆ ಗ್ಯಾರಂಟಿ ಇದೆ ಅಂತ ಹೇಳ್ತಾನೆ ಅವಾಗ ಧರ್ಮರಾಯ ಮತ್ತೆ ಹೇಳ್ತಾನೆ ಇದೇನು ಭೀಮಸೇನ ಅಂತ ಕೇಳ್ತಾನೆ ಏನು ಇದು ನೀನು ಹೇಳುತ್ತಿರುವುದು ಅಭಿಮನ್ಯು ಇನ್ನೂ ಮಗು ಅವನನ್ನು ಯುದ್ಧಕ್ಕೆ ಕಳಿಸುವುದು ನನಗೆ ಸರಿ ಕಾಣದು ಅಂತ ಹೇಳ್ತಾನೆ ಭೀಮಸೇನ ಏನು ಹೇಳ್ತಾ ಇದೆಯಾ ನೀನು ಅವನಿಗೆ ಯುದ್ಧಕ್ಕೆ ಕಳಿಸೋದು ಬೇಡ ನಾವೀಗ ಅಂತ ಹೇಳ್ತಾನೆ ಆವಾಗ ಭೀಮಸೇನ ಹೇಳ್ತಾನೆ ಅಣ್ಣ ನೀನು ಚಿಂತಿಸಬೇಡ ಚಕ್ರವ್ಯೂಹನ ಭೇದಿಯ ಸಾಮರ್ಥ್ಯ ವೀರ ಅಭಿಮನ್ಯುವಿನಲ್ಲಿದೆ ಅಂತ ಹೇಳ್ತಾನೆ ಅಭಿಮನ್ಯುವಿನ ಕಡೆ ಇದೆ ನೀವೇನು ಚಿಂತೆ ಮಾಡಬೇಡ್ರಿ ಅಂತ ಆ ಧರ್ಮರಾಯ ಆಯಿತು ಭೀಮಸೇನ ನಿನ್ನ ಮಾತಿನಂತೆ ಅಭಿಮನ್ಯುವನ್ನು ಯುದ್ಧಕ್ಕೆ ಕಳಿಸಲು ನನ್ನ ಸಹಮತ ಇದೆ ನಾವೆಲ್ಲರೂ ಯುದ್ಧರಂಗದಲ್ಲಿ ವೀರ ಬಾಲಕನಿಗೆ ರಕ್ಷಾ ಕವಚದಂತಿರೋಣ ನಿನ್ನ ಮಾತನ್ನು ನನಗೂ ಸರಿ ಅನ್ನಿಸ್ತಾ ಇದೆ ಹಾಗಾದರೆ ನಾನೇನು ಮಾಡ್ತೀನಿ ಇವನಿಗೆ ಕಳಿಸೋದಕ್ಕೆ ಚಕ್ರವ್ಯೂಹವನ್ನು ಭೇದಿಸಲು ಕಳಿಸೋದಕ್ಕೆ ನಾನು ಕೂಡ ತಯಾರಿದ್ದೀನಿ ಅವನ ಜೊತೆಗೆ ನಾವು ಕೂಡ ಎಲ್ಲರೂ ಅವನ ರಕ್ಷಣೆಗಾಗಿ ನಿಲ್ಲೋಣ ಅಂತ ಹೇಳ್ತಾನೆ ಅಭಿಮನ್ಯು ಬಹಳ ಸಂತೋಷ ದೊಡ್ಡಪ್ಪ ನನ್ನನ್ನು ಆಶೀರ್ವದಿಸಿ ಎಂದು ಹೇಳಿ ಧರ್ಮರಾಯ ಭೀಮಸೇನರ ಪಾದಗಳಿಗೆ ನಮಸ್ಕಾರ ಮಾಡುವನು ಯಾಕಂದ್ರೆ ಹಿರಿಯರ ಆಶೀರ್ವಾದ ದೇವರಕ್ಕಿಂತ ದೊಡ್ಡದು ಯಾಕಂದ್ರೆ ಹಿರಿಯರೇ ದೇವರು ಅಂತ ಹೇಳ್ತೀವಿ ನಾವು ಅದಕ್ಕೆ ಮಕ್ಕಳೇ ನಾನು ಕೂಡ ನಿಮಗೆ ಹೇಳ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ನಿಮ್ಮ ಮನೆಯಲ್ಲಿರುವಂಥ ಹಿರಿಯರಿಗೆ ಅಜ್ಜ ಅಜ್ಜಿ ತಂದೆ ತಾಯಿ ಹೇಳಿದ್ದಾರಲ್ಲ
ಒಂದು ಒಳ್ಳೆ ಕಾರ್ಯಗಳನ್ನು ಮಾಡಲು ಹೋಗುವಾಗ ಅವರ ಒಂದು ಆಶೀರ್ವಾದ ಬಹಳ ಮುಖ್ಯ ನಿಮಗೆ. ಓಕೆ, ಸೊ ಇಲ್ಲಿ ಅಭಿಮನ್ಯು ಹೋಗೋದಕ್ಕೆ ರೆಡಿ ಆಗ್ತಾನೆ. ಇಲ್ಲಿ ಸುಭದ್ರೆಯ ಅರಮನೆ, ಅಭಿಮನ್ಯು ತನ್ನ ತಾಯಿಯ ಸುಭದ್ರೆಯ ಪಾದಗಳಿಗೆ ಎರಗುವನು. ಅವನು ಯಾರಿಗೆ ಒಂದು ಭೇಟಿ ಕೊಡಕ್ಕೆ ಬರ್ತಾನೆ ಹೇಳ್ರಿ? ಅವನ ತಾಯಿ, ಅಭಿಮನ್ಯುವಿನ ತಾಯಿ ಸುಭದ್ರೆ ಕಡೆಗೆ ಬರ್ತಾನೆ. ಅವಾಗ ಅಭಿಮನ್ಯು ಹೇಳ್ತಾನೆ, ಅಮ್ಮ ಈ ದಿನ ನಾನು ಕುರುಕ್ಷೇತ್ರ ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸಲು ದೊಡ್ಡಪ್ಪಂದಿರಾದ ಧರ್ಮರಾಯ ಭೀಮಸೇನರಿಂದ ಆಶೀರ್ವಾದ ಪಡೆದು ಬಂದಿದ್ದೇನೆ. ನೀನು ನನ್ನನ್ನು ಹರಸಿ ಕಳುಹಿಸಿಕೊಡು. ಅಮ್ಮನಿಗೆ ಅಥವಾ ಸುಭದ್ರೆಗೆ, ಅಭಿಮನ್ಯುವಿನ ತಾಯಿ ಯಾರು? ಸುಭದ್ರೆ. ನಾನು ದೊಡ್ಡಪ್ಪರ ಧರ್ಮರಾಯ ಮತ್ತು ಭೀಮಸೇನನ ಒಂದು ಆಶೀರ್ವಾದ ಪಡೆದು ಅವ್ರ ಪರ್ಮಿಷನ್ ತಗೊಂಡು ನಾನು ಯುದ್ಧಕ್ಕೆ ಹೋಗಲು ರೆಡಿಯಾಗಿದ್ದೀನಿ. ನಿನ್ನ ಆಶೀರ್ವಾದ ಬೇಕು ನನಗೆ ಅಂತ ಹೇಳಿದಾಗ ಸುಭದ್ರೆ ದಿಗ್ಭ್ರಾಂತಳಾಗ್ಬಿಡ್ತಾಳೆ, ಹೆದರಿ ಬಿಡ್ತಾಳೆ, ಆಶ್ಚರ್ಯ ಆಗ್ಬಿಡ್ತಾಳೆ. ಇಷ್ಟು ಚಿಕ್ಕ ಮಗು ಯುದ್ಧದಲ್ಲಿ ಹೇಗೆ ಹೋಗ್ತಾನೆ ನನ್ನ ಮಗ ಅಂತ ಹೇಳಿ ದಿಗ್ಭ್ರಾಂತ ಅಂತಂದ್ರೆ ಆ ದಿಕ್ಕೇ ದೋಚದಾಗ ಬಿಡ್ತಾಳೆ. ಇದೇನು ಕಂದ, ನೀನು ಯುದ್ಧ ರಂಗಕ್ಕೆ ಹೋಗುವೆಯಾ? ಇಲ್ಲಿ ಚಕ್ರವ್ಯೂಹವನ್ನು ಭೇದಿಸುವೆಯಾ? ನೀನು ಹೋಗ್ತೀಯಾ? ಈ ಚಕ್ರವ್ಯೂಹವನ್ನು ಭೇದಿಸಲು ನೀನು ಹೋಗ್ತೀಯಾ ಅಂತ ಹೇಳಿ ಶಾಕ್ ಆಗ್ಬಿಡ್ತಾಳೆ ಅಭಿಮನ್ಯು. ಏಕಮ್ಮ, ಈ ಸುಭದ್ರಾನಂದನ ವೀರ ಅಭಿಮನ್ಯುವಿನ ಮೇಲೆ ನಿನಗೆ ಸಂದೇಹವೇ? ನಿನ್ನ ಮಗನ ಮೇಲೆ ನಿನಗೆ ಸಂದೇಹವೇ? ನನ್ನನ್ನು ಹರಸಿ ಕಳಿಸಿಕೊಡಮ್ಮ. ನನ್ನನ್ನು ಹರಸಿ ಅಂತಂದರೆ ಆಶೀರ್ವಾದ ಮಾಡಿ ಕಳಿಸಿಕೊಡಮ್ಮ ಅಂತ ಹೇಳ್ತಾರೆ. ಅಭಿಮನ್ಯು ಹೇಳಿದಾಗ ಸುಭದ್ರ ತಾಯಿ ಏನು ಹೇಳ್ತಾರೆ? ಆಗಲಿ ಮಗು, ಶ್ರೀಕೃಷ್ಣ ಪರಮಾತ್ಮನ ಕೃಪೆ, ತಂದೆಯ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ. ಜಯಶಾಲಿಯಾಗಿ ಹೋಗಿ ಬಾ ಮಗನೇ, ನಿನಗೆ ಮಂಗಳವಾಗಲಿ. ನಿನಗೆ ಶ್ರೀಕೃಷ್ಣನ ಆಶೀರ್ವಾದ ಹಾಗೂ ತಂದೆಯ ಒಂದು ಆಶೀರ್ವಾದ ಇದೆಯಲ್ಲ, ನೀನು ಯುದ್ಧಕ್ಕೆ ಹೋಗಿ ಬಾ ಅಂತ ಆಶೀರ್ವಾದ ಮಾಡ್ತಾನೆ. ಅವಾಗ ಉತ್ತರೆಯ ಪ್ರವೇಶ ಆಗುತ್ತೆ ಅಲ್ಲಿ, ಹೌದಾ? ಉತ್ತರೆ ಬರ್ತಾಳ. ಭಾವುತ್ತರೆ, ಏಕೆ ನಿನ್ನ ವದನ ಇಂದು ಖಿನ್ನವಾಗಿ ಕಾಣುತ್ತಿದೆಯಲ್ಲ ಅಂತ ಕೇಳ್ತಾನೆ. ವದನ ಅಂತಂದ್ರೆ ಅವಳ ಒಂದು ಮುಖಚರ್ಯೆ, ವದನ ಅಂತಂದ್ರೆ ಮುಖ. ಏಕೆ ಉತ್ತರೆ ನೀನು ಇಷ್ಟೊಂದು, ಉತ್ತರೆ ಅಂತಂದ್ರೆ ಅಭಿಮನ್ಯುವಿನ ಹೆಂಡತಿ ಇಲ್ಲಿ ಗೊತ್ತಿರ್ಬೇಕು ನಿಮ್ಗೆ. ಓಕೆ, ಉತ್ತರೆ ಅಂತಂದ್ರೆ ಅಭಿಮನ್ಯುವಿನ ಹೆಂಡತಿ. ಸೊ ಯಾಕೆ ಇಷ್ಟೊಂದು ಮುಖ ನಿಮ್ಗೆ ಸಪ್ಪಗಾಗಿದೆಯಲ್ಲ, ಏನಾಯ್ತು ಅಂತ ಕೇಳ್ತಾರೆ. ಅವಾಗ ಉತ್ತರೆ, ಪ್ರಾಣಕಾಂತ, ನೀನು ಯುದ್ಧಕ್ಕೆ ಹೋಗುವ ವಿಷಯ ತಿಳಿಯಿತು ಪ್ರಾ, ಅದಕ್ಕಾಗಿ ಈ ರೀತಿ ಖಿನ್ನತೆ. ನೀ ಯಾಕೆ ಇಷ್ಟೊಂದು ಸಂಕಟ ಪಡ್ತಾ ಇದೀಯಾ ಅಂದಾಗ, ನೀನು ಯುದ್ಧಕ್ಕೆ ಹೋಗ್ತಾ ಇದೆಯಲ್ಲ ಅದಕ್ಕೆ ನನಗೆ ಸಂಕಟ ಆಗ್ತಾ ಇದೆ, ಅದಕ್ಕೆ ನನಗೆ ಇಷ್ಟೊಂದು ನನಗೆ ಖಿನ್ನತೆ ಅಂತಂದ್ರೆ ತ್ರಾಸ ಆಗ್ತಾ ಇದೆ ನನಗೆ ಅಂತ ಹೇಳ್ತಾ, ಯಾಕಂದ್ರೆ ಇನ್ನೂ ಚಿಕ್ಕವನಿರ್ತಾನೆ. ಅವಾಗ ಅಭಿಮನ್ಯು ಹೇಳ್ತಾನೆ, ಚಿಂತಿಸಬೇಡ ಉತ್ತರೆ, ನಾನು ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಹಿಂದಿರ್ತೇನೆ. ಚಿಂತೆ ಮಾಡಬೇಡ, ನಾನು ಚಕ್ರವ್ಯೂಹವನ್ನು ಭೇದಿಸಿ ಜಯಶಾಲಿಯಾಗಿ ಬರುತ್ತೇನೆ. ಧೈರ್ಯಗೆಡದೆ ಮಗು ಮುಖವನ್ನು ಕಳಿಸು. ಧೈರ್ಯ ಕೆಡಬೇಡ, ನನ್ನನ್ನು ಧೈರ್ಯಗೆಡಿಸಬೇಡ, ಖುಷಿಯಿಂದ ಕಳಿಸಿಕೊಡು ಅಂತ ಹೇಳ್ತಾರೆ. ಅವಾಗ ಉತ್ತರೆ ಬರ್ತಾ ಇಲ್ಲ ಯಾರೋ, ಮತ್ತೆ ಉತ್ತರ ಏನು ಹೇಳ್ತಾ ನೋಡ್ರಿ, ಇಲ್ಲಿ ಅವನ ಹೆಂಡತಿ, ಅಭಿಮನ್ಯುವಿನ ಹೆಂಡತಿ, ಆಗಲಿ ಜಯವಿರುವ ತನಕ ಭಯವೇಕೆ, ಹೌದಾ? ಜಯವಿರುವ ತನಕ ಭಯವೇಕೆ? ಯುದ್ಧ ಕ್ಷತ್ರಿಯರ ಧರ್ಮ, ಹೋಗಿ ಬನ್ನಿ, ಪರಮಾತ್ಮ ನಿಮಗೆ ಒಳಿತನ್ನು ಮಾಡಲಿ. ಹೋಗಿ ಬನ್ನಿ, ಯಾಕಂದ್ರೆ ಯಾವಾಗಾದ್ರೂ ಯುದ್ಧ ಮಾಡಲೇಬೇಕು ನಾವು ಕ್ಷತ್ರಿಯರು. ಸೊ ನಿಮಗೂ ಏನಪ್ಪ ಅಂತಂದ್ರೆ ಒಳ್ಳೇದಾಗಲಿ ಅಂತ ಹೇಳ್ತಾರೆ. ಅವಾಗ ಅಭಿಮನ್ಯು ಸೂರ್ಯನಂತೆ ಪ್ರಕಾಶಿಸುತ್ತ ರಥವೇರಿ ಯುದ್ಧ ಭೂಮಿಗೆ ಪ್ರವೇಶ ಮಾಡುತ್ತಾನೆ. ನೋಡಿ, ಯುದ್ಧ ಭೂಮಿಗೆ ಬಂದ್ಬಿಡ್ತಾನೆ. ಅವಾಗ ಅಭಿಮನ್ಯು ಸಾರಥಿಯನ್ನು ಕುರಿತು, ಯಾಕಂದ್ರೆ ಅಲ್ಲಿ ಸಾರಥಿ ಒಬ್ಬೊಬ್ಬರೇ ಬೇಕು, ಹೌದಾ? ಕುದುರೆಯನ್ನ ಅದಕ್ಕೆ ಏನಪ್ಪ ಅಂತಂದ್ರೆ ರಥವನ್ನ ಒಂದು ಸಂಭಾಳಿಸೋದಕ್ಕೆ ಸಾರಥಿ ಬೇಕು. ಸಾರಥಿ ಹೇಳ್ತಾನೆ, ಸುಮಿತ್ರ, ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯರು ರಚಿಸಿರು ಚಕ್ರವ್ಯೂಹದ ಕಡೆ ಕರೆದುಕೊಂಡು ಹೋಗು. ದ್ರೋಣಾಚಾರ್ಯರು ರಚಿಸಿದಂತ ಚಕ್ರವ್ಯೂಹದ ಕಡೆ ನನ್ನ ಇಲ್ಲಿ ಕರ್ಕೊಂಡು, ಇಲ್ಲಿ ಅಂತಂದ್ರೆ ಇಲ್ಲಿ ಒಳಗಡೆ ಎಲ್ಲ ಅದರ ಹತ್ತಿರ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಅವಾಗ ಭೀಮನೊಂದಿಗೆ ಪಾಂಡವರ ಸೈನ್ಯವು ಅಭಿಮನ್ಯುವನ್ನು ನೆರಳಿನಂತೆ ಹಿಂಬಾಲಿಸಿ ಬರುತ್ತದೆ. ಅವರು ಕೂಡ ಅದರ ಹಿಂದೆ ಹೋಗ್ತಾರೆ. ಬನ್ನಿರಿ ಬನ್ನಿರಿ, ಒಬ್ಬೊಬ್ಬರಾಗಿ ಬನ್ನಿ, ನಿಮ್ಮನ್ನೆಲ್ಲ ತರಗೇಲೆಗಳಂತೆ ತೂರಿ ಮಕುರಕ್ಕೆ ಕಳಿಸುತ್ತೇನೆ. ಏನು ಹೇಳ್ತಾರೆ ನೋಡ್ರಿ ಅಲ್ಲಿ, ಬರ್ರಿ ನಿಮ್ಮನ್ನು ಎಲ್ಲ ನಾನು ಏನು ಮಾಡ್ತೀನಿ, ಸೋಲಿಸಿ ಕಳಿಸಿ ಬಿಡ್ತೀನಿ. ತಲೆ ಎಲೆಗಳಂತೆ ಅವರ ತಲೆಗಳನ್ನು, ಎಲೆಗಳನ್ನು ಹೇಗೆ ನಾನು ಕತ್ತರಿಸ್ತೀನಲ್ಲ ಆ ರೀತಿಯಾಗಿ ಕತ್ತರಿಸಿ ತೂರಿ ಬಿಡುತ್ತೇನೆ, ಬನ್ನಿ ಅಂತ ಹೇಳಿ ಸೈನಿಕರನ್ನು ಉದ್ದೇಶಿಸಿ ಮಾತಾಡ್ತಾನೆ. ಅವಾಗ ದ್ರೋಣ, ಕರ್ಣ,
ಇತರ ಕೌರವ ಸೇನೆ ಸೇರಿ ಅಭಿಮನ್ಯುವಿನ ವೀರ ವೇಷ ನೋಡಿ ಆತನನ್ನು ಮುಗಿಸಲು ತಂತ್ರ ಹೂಡುತ್ತಾರೆ. ಎಷ್ಟೊಂದು ಅಭಿಮನ್ಯು ಸ್ಟ್ರಾಂಗ್ ಇದ್ದಾನಲ್ಲ ಅಂತ ಹೇಳಿ ಕರ್ಣ ಮತ್ತು ದ್ರೋಣಾಚಾರ್ಯ ಮತ್ತು ದುರ್ಯೋಧನ ಎಲ್ಲ ಸೇರಿ ಇವನನ್ನ ಹೇಗಾದರೂ ಮಾಡಿ ನಾವೇನು ಮಾಡಬೇಕು ಸೋಲಿಸಬೇಕು ಅದಕ್ಕೆ ಒಂದು ಉಪಾಯವನ್ನ ಮಾಡಬೇಕು ಅಂತ ಹೇಳ್ತಾರೆ. ಆವಾಗ ವೀರಾವೇಶದಿಂದ ಹೋರಾಡುತ್ತಿರುವಾಗ ಕೌರವರು ಹಿಂದಿನಿಂದ ಬಂದು ಅಭಿಮನ್ಯುವಿನ ಕನ್ನಿ ಕೈಗಳನ್ನು ಕತ್ತರಿಸುವರು. ಇಷ್ಟೊಂದು ವೀರಾವೇಶದಿಂದ ಹೋರಾಡುವಾಗ ಇನ್ನೂ ಇಲ್ಲಿ ಒಳಗಡೆ ಪ್ರವೇಶ ಮಾಡದೇ ಇರುವಾಗನೇ ಮಕ್ಕಳೇ ಹಿಂದಿನಿಂದ ಬಂದು ಮುಂದೆ ಹೋರಾಡಿದ್ರೆ ಹೋರಾಡಬಹುದು ಹಿಂದಿನಿಂದ ಬಂದು ಅವನ ಎರಡು ಕೈಗಳನ್ನು ಕತ್ತರಿಸಿ ಬಿಡ್ತಾರೆ. ಆವಾಗ ಅಭಿಮನ್ಯು ಏನು ಮಾತಾಡ್ತಾನೆ, ರಣ ಹೇಳಿಗಳೇ ಯಾಕಂದ್ರೆ ಮುಂದೆ ಬಂದ್ರೆ ನಾನು ನಿಮ್ಮನ್ನ ಉಳಿಸಲ್ಲ, ನೀವು ಹಿಂದೆಯಿಂದ ನನ್ನ ಮೇಲೆ ಏನ್ ಮಾಡಿದಿರಿ, ನನ್ನ ಹಿಂದಿನಿಂದ ನೀವು ನನಗೆ ಸಾಯಿಸಿದ್ದೀರಿ ಅಂತ ಹೇಳಿ ಸಿಟ್ಟು ಬರುತ್ತೆ. ತಾಯಿಯ ಹಾಲುಂಡ ಯಾವುದೇ ಕ್ಷತ್ರಿಯ ಈ ಕೆಲಸ ಮಾಡಲಾರ. ತಾಯಿಯ ಹಾಲನ್ನು ಕುಡಿದಂತ ಕ್ಷತ್ರಿಯರು ಬೆನ್ನ ಹಿಂದೆ ನಿಂತು ಯುದ್ಧ ಮಾಡುವುದಲ್ಲ, ಮುಂದೆ ಬಂದು ಯುದ್ಧ ಮಾಡಬೇಕು ಅಂತ ಹೇಳಿ ಹೇಳ್ತಾನೆ. ವೀರಾವೇಶದಿಂದ ಎದುರಿಸಿ ಹೋರಾಡಿ ಸತ್ತು ಸ್ವರ್ಗ ಸೇರುವುದನ್ನು ಬಿಟ್ಟು ನರಕದ ದಾರಿ ಹಿಡಿಯುತ್ತೀರಾ? ವೀರಾವೇಶದಿಂದ ಹೋರಾಡಿ ಕ್ಷತ್ರಿಯರಿದ್ದೀವಿ ನಾವು, ನೀವು ಹಿಂದಿನಿಂದ ಮಾಡುವ ಕೆಲಸವನ್ನ ಮಾಡಲಿಲ್ಲ, ನೀವು ನರಕಕ್ಕೆ ಹೋಗುತ್ತೀರಾ ಅಂತ ಹೇಳ. ನಿಮಗೆ ಧಿಕ್ಕಾರವಿರಲಿ, ನಿಮಗೆ ನೀವೆಲ್ಲ ಹಾಳಾಗಿ ಹೋಗಿ ಅಂತ ಹೇಳ. ಅವಾಗ ದುರ್ಯೋಧನ, ಸೈಂಧವ ರಾಜ ಬಿಡಬೇಡ ಕೊಡೆ, ಕರ್ಣ ಜಯದ್ರಥ ನೀವೆಲ್ಲರ ಮೇಲೆ ಒಟ್ಟಾಗಿ ಬೀಳಿರಿ. ಆಲ್ರೆಡಿ ಅವನು ಕೈಯನ್ನ ಕತ್ತರಿಸಿಬಿಟ್ಟಿದ್ದ, ಆಮೇಲೆ ಅದನ್ನು ಅವನ ಕೈಗಳು ಕತ್ತರಿಸಾಗ್ಬಿಟ್ಟಿದೆ, ನೀವೆಲ್ಲರೂ ಒಂದೇ ಸಾರಿ ಅವನ ಮೇಲೆ ಏನ್ ಮಾಡಿ ಯುದ್ಧ ಮಾಡಿ ಅಂತ ಹೇಳ್ತಾರೆ. ಅಭಿಮನ್ಯು ರಥದ ಚಕ್ರವನ್ನು ಕೈಯಲ್ಲಿ ತಿರುಗಿಸಿ ವೀರಾವೇಶದಿಂದ ಹೋರಾಡಿ ವೀರ ಮರಣ ಹೊಂದುವನು. ಅವನ ಕೈಗಳು ಏರದೇ ಇರೋದ್ರಿಂದ ರಥದ ಚಕ್ರವನ್ನ ಒಂದಿದ ಕೈಗೆ ತಗೊಂಡು ಅದರಲ್ಲಿಂದ ಹೋರಾಡುತ್ತಾ ಹೋರಾಡುತ್ತಾ ವೀರ ಮರಣವನ್ನ ಅಪ್ಪುತ್ತಾನೆ. ಅಂದ್ರೆ ಏನು, ಮೊದಲನೇ ಏನಪ್ಪ ಅಂತಂದ್ರೆ ಅದು ಯುದ್ಧವನ್ನ ಬಿಟ್ಟು ಹೋಗೋದಿಲ್ಲ, ಕೈಗಳು ಇಲ್ಲ ಅಂತ ಬಿಟ್ಟು ಹೋಗೋದಿಲ್ಲ. ಆದರೂ ಸಾಯುವವರೆಗೂ ಅವನು ಏನ್ ಮಾಡ್ತಾನಪ್ಪ ಅಂತಂದ್ರೆ ಹೋರಾಡಿ ಹೋರಾಡಿ ಸಾಯುವುದಕ್ಕೆ ವೀರ ಮರಣ ಅಂತ ಹೇಳ್ತಾರೆ ಮಕ್ಕಳು. ಸೊ ಇಲ್ಲಿ ಅಭಿಮನ್ಯು ಸಾಯುವವರೆಗೆ ಹೋರಾಡಿ ಸಾಯುತ್ತಾನೆ. ಅದಕ್ಕೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ, ಚಿಕ್ಕವರಿದ್ದಾಗಲೇ ನಮ್ಮಲ್ಲಿ ಒಳ್ಳೆಯ ಗುಣಗಳನ್ನ ಧೈರ್ಯವನ್ನ ಎಲ್ಲರೂ ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕು, ಒಳ್ಳೆಯ ಒಳ್ಳೆಯ ಗುಣಗಳನ್ನ ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕು ಮಕ್ಕಳೇ. ಓಕೆ, ಸೊ ಇಷ್ಟೊಂದು ಅಭಿಮನ್ಯುವಿನ ಧೈರ್ಯ ಸಾಹಸವನ್ನ ಮೆಚ್ಚುವಂತ ಕೆಲಸವನ್ನ ಮಾಡಿದ್ದ ಅಂತ ನಾವು ಹೇಳ್ಬೋದು. ಎಷ್ಟೊಂದು ಸುಂದರವಾದಂತ ಘಟನೆಯನ್ನು ಇಷ್ಟು ಸುಂದರವಾಗಿ ವರ್ಣನೆಯನ್ನ ಮಾಡಲಾಗಿದೆ. ಹೌದಲ್ಲ ಮಕ್ಕಳೇ, ತುಂಬಾ ಚೆನ್ನಾಗಿದೆ ಎಲ್ಲ ಪಾಠ. ನಿಮಗೆ ಆ ಒಂದು ಮಹಾಭಾರತದ ದೃಶ್ಯಗಳು ಏನಿದಾವ ನಿಮಗೆ ಕಣ್ಣ ಮುಂದೆ ಬರ್ತಾ ಇದೆಯಲ್ಲ? ಓಕೆ, ಸೊ ನೋಡಿರಲಿಲ್ಲ ಅಂದ್ರೆ ಇನ್ನೂ ಒಂದ್ಸಾರಿ ನೋಡಿ, ನೀವು ಅದನ್ನ ಅರ್ಥ ಮಾಡ್ಕೊಳ್ರಿ. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಈ ಪಾಠದಿಂದ ನಾವು ಬಹಳಷ್ಟು ಒಂದು ಜ್ಞಾನವನ್ನ ಪಡಿತೀವಿ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಂದ್ರೆ ನಾವು ಚಿಕ್ಕವರಿದ್ದಾಗೇನೆ ಒಂದು ಎಲ್ಲ ಒಳ್ಳೆಯ ಒಂದು ಕಾರ್ಯಗಳನ್ನು ಮಾಡಲು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಧೈರ್ಯ ಸಾಹಸ ಒಂದು ಗುಣಗಳನ್ನ ಬೆಳೆಸ್ಕೊಳ್ಬೇಕು ಅಂತ ಹೇಳಿ ತಿಳ್ಕೊಳ್ತೀವಿ. ಓಕೆ, ಸೊ ಈಗ ಪದಗಳ ಅರ್ಥವನ್ನ ನೋಡೋಣ ಮಕ್ಕಳೇ. ಪದಗಳ ಅರ್ಥ ಯಾಕಂದ್ರೆ ಇವು ಸಂಸ್ಕೃತದಿಂದ ಬಂದಂತ ಒಂದು ಪದಗಳನ್ನ ನಾವು ನೋಡ್ತಾ ಇರ್ತೀವಿ. ಅದಕ್ಕೆ ನೋಡೋಣ. ಭೇದಿಸು, ಭೇದಿಸು ಅಂತಂದ್ರೆ ಹೊಡೆಯುವುದು ಮತ್ತು ಮುರಿಯುವುದು, ಸೀಳುವುದು, ಆಶೀರ್ವದಿಸು ಅಂತಂದ್ರೆ ಹರಸುವುದು, ಶಂಕೆ ಅಂತಂದ್ರೆ ಸಂದೇಹ, ಸಂಶಯ, ವಿಖ್ಯಾತ ಪ್ರಸಿದ್ಧವಾದಂತ, ಯುದ್ಧ ಕದನ, ಸಮರ ಸಂಗ್ರಾಮ, ಎರಗು ಅಂದ್ರೆ ನಮಸ್ಕಾರ ಮಾಡು ನಮಸ್ಕರಿಸು, ದೀರ್ಘಾಂತ ಗಾಬರಿಗೊಳ್ಳುವುದು ಕಸಿವಿಸಿ ಆಗುವುದು ಅಂದ್ರೆ, ಆಮೇಲೆ ಸೂರ್ಯ ನೇಸರ ರವಿ, ಸೇನೆ ದಂಡು ಸೈನ್ಯ, ಸೇನೆ ಅಂದ್ರೆ ದಂಡು ಸೇನೆ ಅಂದ್ರೆ ಗ್ರೂಪ್ ಆಗಿ ಬರುವುದು, ಒಬ್ಬೊಬ್ಬರೇ ಹೋಗೋದಲ್ಲ, ಗ್ರೂಪ್. ಅದ ಯಮಪುರ ಯಮನ ಲೋಕ, ಮೃತ್ಯು ಲೋಕ ಅಂತ ಕರಿತೀವಿ, ಮರಣ ಜೀವ ಹೋಗುವುದು ಸಾವು, ಘನ ಘೋರ ಉಗ್ರವಾದ ಭಯಂಕರವಾದ ಚಿಂತಾಕ್ರಾಂತ ಚಿಂತೆಗೊಳಗಾಗುವುದು, ಸಮರಿಸು ನಾಶಗೊಳಿಸು, ಕೊಲ್ಲು ನಿರ್ನಾಮ ಮಾಡು, ಪ್ರಶಂಸೆ ಹೊಗಳಿಕೆ, ಸ್ತುತಿ ಪರಾಕ್ರಮ ಕಲಿತನ, ಶೌರ್ಯ ಸಹಮತ ಒಮ್ಮತ, ಏಕಾಭಿಪ್ರಾಯ ನಂದನ, ನಂದನ ಅಂದ್ರ ಮಗ ಪುತ್ರ ಕಂದ, ದಯೆ ಕರುಣೆ ಅನುಕಂಪ,
ಕೃಪೆ ಅಂದ್ರೆ ಮಂಗಳ ಅಂದ್ರೆ ಶುಭ. ವದನ ಮುಖ, ಮೊರೆ ವದನ ಅಂದ್ರೆ ಮುಖ, ಮೊರೆ ಮುಖ ಅಂತ ಅದು. ಖಿನ್ನ ದುಃಖಿತನಾಗುವುದು. ನಂದ ಆಮೇಲೆ ಪರಿಣಿತ ಚತುರ ನಿಪುಣ. ಹೇಳಿ ಅಂಜು ಬುರುಕ ಹೆದರು ಪುಕ್ಲ. ತಂತ್ರ ಉಪಾಯ ರಾಜೋಚಿತ ಅರಸನಿಗೆ ಉಚಿತವಾದ. ರಾಜ್ಯಯೋಗ್ಯವಾದ ಧಿಕ್ಕಾರ ನಿಂದೆ ತಿರಸ್ಕಾರ. ಸಾಮರ್ಥ್ಯ ದಕ್ಷತೆ ಯೋಗ್ಯತೆ ಬಲ. ಶಕ್ ಅಪ್ರತಿಮ ಅಸಾಮಾನ್ಯವಾದ. ಗರ್ಭ ಬಸಿರು ಹಿಂಬಾಲಿಸು ಹಿಂದೆ ಬರು ಅನುಸರಿಸು. ಟಿಪ್ಪಣಿ ಇದೆ ನೋಡ್ರಿ ಇಲ್ಲಿ. ಚಕ್ರವ್ಯೂಹ ಅಂದ್ರೆ ಒಂದು ಬಗೆಯ ಸೇನಾ ರಚನೆ. ಇವರೆಲ್ಲ ಸೈನಿಕರು ಮಕ್ಕಳ ಈ ಲೈನ್ ಅನ್ನ ಹಾಕಿರಂಗಿಲ್ಲ, ಅವ್ರು ಏನು ಕಟ್ಟಿರಂಗಿಲ್ಲ, ಇಲ್ಲೇ ಗೋಡೆ ಕಟ್ಟಿರಲ್ಲ. ಇವರೆಲ್ಲಾ ಸೈನಿಕರು, ಇವರು ಸೈನಿಕರು ಈ ರೀತಿಯಾಗಿ ಏನಪ್ಪಾ ಅಂತ ಚಕ್ರ ಒಂದು ವ್ಯೂಹವನ್ನು ರಚಿಸ್ತೀವಿ, ಚಕ್ರವ್ಯೂಹ ಅಂತ ಹೇಳಿ ಕರಿತೀವಿ ನಾವು. ಇವರೆಲ್ಲ ಸೈನಿಕರು ಇದರ ಒಳಗಡೆ ಹೋಗುವುದು ಅಸಾಧ್ಯವಾದಂತ ಕೆಲಸ, ಅದನ್ನ ಮುರಿದು ಬರುವುದು ಅಸಾಧ್ಯವಾದಂತ ಕೆಲಸ. ಅದಕ್ಕೆ ಅದ ಕಲೆ ಕೃಷ್ಣ ಬಲರಾಮ ಅರ್ಜುನ ಮೂವರಿಗೆ ಮಾತ್ರ ಗೊತ್ತಿತ್ತು. ಓಕೆ. ಆಮೇಲೆ ಕ್ಷತ್ರಿಯ ವಂಶ ನಾಲ್ಕು ವರ್ಣಗಳಲ್ಲಿ ಬಂದು ಯುದ್ಧ ದೀಕ್ಷೆಯನ್ನು ತೆಗೆದುಕೊಂಡ ವರ್ಣ. ಸಂಶಪ್ತಕರು ಪರಸ್ಪರ ಶಪಥ ಮಾಡಿ ಯುದ್ಧ ಮಾಡುವ ವೀರರು. ರಕ್ಷಾ ಕವಚ ದೇಹದ ರಕ್ಷಣೆಗಾಗಿ ತೊಟ್ಟುಕೊಳ್ಳುವ ಉಕ್ಕಿನ ಅಂಗಿ. ಹಾಗೂ ಉಕ್ಕಿನ ಅಂಗಿ ನೋಡಿ ಮಕ್ಕಳಲ್ಲಿ ಏನಪ್ಪ ಅಂತಂದ್ರೆ ಪದಗಳ ಅರ್ಥ ಆಯ್ತು, ಪದ್ಯಾನ ಆಯ್ತು. ಹೌದಾ? ಸೊ ಈಗ ನಿಮ್ಗೆ ಹೋಮ್ವರ್ಕ್. ಈ ಒಂದು ಚಕ್ರವ್ಯೂಹದ ಬಗ್ಗೆ ತುಂಬಾ ಚೆನ್ನಾಗಿ ವರ್ಣನೆಯನ್ನ ಮಾಡಿದಾರಲ್ಲ ಮಕ್ಕಳೇ. ಓಕೆ, ಸೊ ಟುಡೇಸ್ ಹೋಮ್ವರ್ಕ್ ಚಿಲ್ಡ್ರನ್, ಏನಿದೆ ನಿಮ್ಗೆ ಈಗ ಹೋಮ್ವರ್ಕ್? ಪದಗಳ ಅರ್ಥ ಬರೆಯಿರಿ ಒಂದು ಸಲ. ಪದಗಳ ಅರ್ಥ ಬರೀಬೇಕು. ಇದೆಲ್ಲ ಪದಗಳ ಅರ್ಥ ಏನಿದೆಯಲ್ಲ ಇದನ್ನೆಲ್ಲ ಒಂದು ಸಾರಿ ಅದು ನೀಟಾಗಿ ಇವ್ರು ಹೇಗೆ ಬರೆದಿದ್ದಾರೋ ಅದೇ ರೀತಿಯಾಗಿ ಬರೆಯೋದಿಲ್ಲ, ಒನ್ ಬೈ ಒನ್ ಬರೆಯೋದು. ಒನ್ ಫಸ್ಟ್ ಒನ್ ಲೈನಲ್ಲಿ, ಸೆಕೆಂಡ್ ಲೈನಲ್ಲಿ, ಥರ್ಡ್ ಲೈನಲ್ಲಿ ಒಂದರ ಕೆಳಗೆ ಒಂದೊಂದು ಬರೀತಾ ನೀಟಾಗಿ ಬರೀಬೇಕು. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ ಮಕ್ಕಳೇ? ವೀರ ಅಭಿಮನ್ಯು ತುಂಬ ಪಾಠ ಚೆನ್ನಾಗಿದೆ. ಸೊ ಪಾಠವನ್ನು ಓದ್ರಿ, ಇನ್ನೂ ಒಂದು ಸರಿ ಓದಿ ನೀವು ಅರ್ಥ ಮಾಡ್ಕೊಳ್ಳಿ. ಓಕೆ ಚಲ್ಲ. ಸೊ ಪಾಠ ತುಂಬ ಚೆನ್ನಾಗಿದೆ, ಓದೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತು ಈ ಪಾಠವನ್ನು ಮುಗಿಸ್ತಾ ಇದ್ದೀನಿ. ನಮಸ್ತೆ.